ಗದಲ್ಗಾದಲ್ಲಿ ಹಾಲುಮತ ಸೇವಾ ಸಂಘದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಶಿಕ್ಷಣಕ್ಕೆ ಒತ್ತು ನೀಡಿದ ಹಾಲುಮತ ಸಮಾಜ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ಸ್ವಾಭಿಮಾನಿ ಹಾಲುಮತ ಸೇವಾ ಸಂಘದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸಂತೋಷ್ ಶುಗಾರ್ ಮಾತನಾಡಿ ಎಲ್ಲ ದಾನಗಳಲ್ಲಿ ವಿದ್ಯಾದಾನ ಅನ್ನದಾನ ಶ್ರೇಷ್ಠವಾಗಿದ್ದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂದು ಉದ್ದೇಶದಿಂದ ಹಾಲುಮತ ಸಮಾಜದವರು ಬಡ ಮಕ್ಕಳ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಒತ್ತು ನೀಡುತ್ತಿದ್ದು ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಪುಷ್ಪಗುಚ್ಛ ನೀಡಿ ಸತ್ಕಾರ ಮಾಡುವುದರೊಂದಿಗೆ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಶಿವರಾಜ್ ವಾಳ್ಕೆ ಅಂಕಿತಾ ಗೋಬ್ಡೆ ರಕ್ಷಿತಾ ಗೌಡೆ ಹಾಗೂ ಪಿಯುಸಿಯಲ್ಲಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಅಕ್ಷತಾ ಮಾಡಲ್ಗಿ ಸವಿತಾ ಪೂಜೇರಿ ಹಾಗೂ ಶಾಂತಲಿಂಗ ಚಾಪೆ ಅವರನ್ನು ಸ್ವಾಭಿಮಾನಿ ಹಾಲುಮತ ಸೇವಾ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪಿಎಂ ಭೋಜೆ ಕಾರ್ಯದರ್ಶಿ ರಾಜ್ಕುಮಾರ್ ಢಾಂಗೆ ಎಲ್ಲಪ್ಪ ಮಾಡ್ಲಿ ರಮೇಶ್ ಪೂಜಾರಿ ಮಾತನಾಡಿದರು ಬನ್ನೇ ಪಾಲಕ ಮಾಡುವೆ ಸುಸ್ವಾಗತ ಹಾಲ್ಮತ್ತ ಬಂದವರೇ ಬನ್ನೇ ಪಾಲಕ ಮಾಡುವೆ ಸುಸ್ವಾಗತ ಸಮಾರಂಭದಲ್ಲಿ ರಮೇಶ್ ಪೂಜಾರಿ ಹೊನ್ಸಿದ್ ಬಿಳಿಕುರಿ ಮಹಾದೇವ್ ಗೋಬ್ಡೆ ಕೃಷ್ಣ ಬತ್ತೆ ಶಿಂಗಾಡಿ ಕೇಶೆ ಯಲ್ಲಪ್ಪ ಮಾಡಲ್ಗಿ ರಾಮು ಗೌಡೆ ರಾಹುಲ್ ಬತ್ತೆ ಬಾಳು ಗೌಡೆ ಪೀರು ಬತ್ತೆ ರಾಜು ಪೂಜಾರಿ ಸುಶಾಂತ್ ಭೋಜೆ ಸೇರಿದಂತೆ ಹಾಲುಮತ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ